ಎಲ್ಲರಿಗೂ ನಮಸ್ಕಾರ. ದೇವರಾಜ್ ಎಲ್ಲವನ್ನು ಹೇಳಿಬಿಟ್ಟಿದ್ದಾರೆ, ನನಗೆ ನೆನಪಿದ್ದಿಲ್ಲ. ಇದು ಬಂದ ತಕ್ಷಣ ಇದು ನೋಡಿದೆ, ತುಂಬಾ ಅಪರೂಪತೆ ಆಗಿತ್ತು. ಜೈಜಾಂಟಿಕ್ ಸಕ್ಸಸ್. ಯಾಕಂದ್ರೆ ಈ ಸಕ್ಸಸ್ ನಿಜವಾಗ್ಲೂ ಅನ್ಬಿಲೀವಬಲ್. ನಾವು ಒಂದು ವರ್ಷ ಕೋವಿಡ್ ಆದಮೇಲೆ ಸಕ್ಸಸ್ ಮೀಟ್ ಅಟೆಂಡ್ ಮಾಡ್ತಾ ಇದ್ದೀನಿ ಇವತ್ತು. ಅಂಡ್ ವಾಟ್ ಎ ಸಕ್ಸಸ್ ಇಟ್ ಇಸ್. ಅಂದ್ರೆ ನಂಬಿಕೆ ಸಾಧ್ಯ ಆಗಿರುತ್ತೆ, ಒಂದು ದೊಡ್ಡ ಸಕ್ಸಸ್. ಯಾವಾಗಲೂ ಒಂದು ಶೂಟಿಂಗ್ ಹೋದಾಗ ಅನ್ಸ್ಬಿಡುತ್ತೆ, ಹೋದ್ರೆ ನಿರ್ಮಾಪಕರಾಗ್ಲಿ, ಹೀರೋ ದರ್ಶನ್ ಅವರಾಗ್ಲಿ ಅಥವಾ ತರುಣ್ ಆಗ್ಲಿ, ಅಟ್ಮಾಸ್ಫಿಯರ್ ಅಂತ ಹೇಳ್ತಾರಲ್ಲ, ಒಂದು 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 ವೈಬ್ ಕ್ರಿಯೇಟ್ ಆಗುತ್ತೆ. ಅಲ್ಲೇ ಅನಿಸ್ತಾ ಇರುತ್ತೆ ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ, ಏನೋ ಆಗುತ್ತೆ ಈ ಸಿನಿಮಾದಲ್ಲಿ ಅಂತ. ಅಂಡ್ ಇವತ್ತು ಅದನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ಬಿಟ್ಟಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಏನು ಅಂತ ದರ್ಶನ್ ಪ್ರೂವ್ ಮಾಡ್ಬಿಡ್ತಾರೆ. ಯಾಕಂದ್ರೆ ನನಗೆ ನಾನು ಬಂದ ತಕ್ಷಣ ದೇವರಾಜ್ ಹೇಳ್ತಾ ಇದ್ದೆ, ಏನೋ ಇದು ಏನೋ ಇದು ಅಂತ. ನನಗೆ ನಾಳೆ ದಿನಕ್ಕೆ ಈ ತರದ ಸಕ್ಸಸ್ ನಾನು ನಿಜವಾಗ್ಲೂ, ನಾನು 35 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಬಟ್ ಬಹಳ ಖುಷಿ ಆಗ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ. ದೇವರಾಜ್ ಹೇಳಿದಂಗೆ ಉಮಾಪತಿ ಅವರು ಸಚ್ ವಂಡರ್ಫುಲ್ ಪ್ರೊಡ್ಯೂಸರ್, ತರುಣ್ ದರ್ಶನ್ ಸರ್ ಎಲ್ಲರೂ ಹತ್ರ ಗ್ರೇಟ್ ಟೀಮ್. ಇನ್ನು ಹೀಗೆ ಆಗಲಿ, 25 ಸಿನಿಮಾಗಳನ್ನು ಮಾಡಲಿ. ಅಂಡ್ ದರ್ಶನ್ ಅವರು ಸೋಲು ಗೆಲುವು ಎಲ್ಲವನ್ನು ಮೀರಿ ದಾಟ್ಬಿಟ್ಟಿದ್ದಾರೆ, ಅವರು ಎಲ್ಲವನ್ನು ದಾಟ್ಬಿಟ್ಟಿದ್ದಾರೆ ಅವರು. ಈ ಸಮಯ ಹ್ಯಾಟ್ಸ್ ಆಫ್ ಯು ದರ್ಶನ್ ಜಿ ಅಂಡ್ ಟು ದ ಹೋಲ್ ಟೀಮ್. ಎಲ್ಲ ವಿನೋದ್ ಪ್ರಭಾಕರ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಹೀರೋಯಿನ್ ಆಗಲಿ ಎಲ್ಲರೂ ಆಲ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಅಂಡ್ ಐ ಆಮ್ ಆಲ್ಸೋ ನಾನೊಬ್ಬ ಟೀಮಿನಲ್ಲಿ ಭಾಗಿಯಾಗಿದ್ದೀನಿ. ನನಗೂ ತುಂಬಾ ಖುಷಿ ಆಗ್ತಾ ಇದೆ. ವಿಶ್ ಅವರ್ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಅಂಡ್ ದೇವರಾಜ್ ಹೇಳಿದಂಗೆ 100 crore ಬಾರ್ಡರ್ ದಾಟದ ಮೇಲೆ ಮತ್ತೊಂದು ಸಾರಿ ಸಕ್ಸಸ್ ಮೀಟ್ ಮಾಡಬೇಕು ಅಂತ ಹೋಗ್ಬೋದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.